ಫಾರ್ಮರ್ಸ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೆ ನೀವು ಸೇಲ್ ವಿಡಿಯೋ, ಮಾರ್ಕೆಟ್ ವಿಡಿಯೋ ಹಾಗೂ ಫಾರ್ಮರ್ಸ್ದು ಇಂಟರ್ವ್ಯೂ ವಿಡಿಯೋವನ್ನು ನೋಡಿದ್ದೀರಿ. ಇನ್ನು ಮುಂದೆ ನಾವು ವೈಟ್ ಬೋರ್ಡ್ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ವೈಟ್ ಬೋರ್ಡ್ ವಿಡಿಯೋಗಳಲ್ಲಿ ಸಾಕಾಣಿಕೆಗೆ ಬೇಕಾಗಿರುವಂಥದ್ದು ಎಲ್ಲ ಮಾಹಿತಿಗಳನ್ನು ನಿಮಗೆ ತಲುಪಿಸುವ ನಮ್ಮ ಒಂದು ಚಿಕ್ಕ ಪ್ರಯತ್ನ. ಸೊ ಇವತ್ತಿನ ವಿಷಯ ಏನಂದರೆ ಸೈನ್ಸ್ ಆಫ್ ಶೆಡ್. ಕುರಿ ಸಾಕಾಣಿಕೆ ಮಾಡೋಕ್ಕೆ ಶೆಡ್ ಬೇಕಾ? ಹೌದು, ಶೆಡ್ ಬೇಕಾಗತ್ತೆ. ಯಾಕೆಂದರೆ ನಮ್ಮ ಮರಿಗಳಿಗೆ ನಾವು ಗಾಳಿ, ಮಳೆ ಹಾಗೂ ಬಿಸಿಲಿನಿಂದ ಕಾಪಾಡ್ಕೋಬೇಕು. ಹಾಗಾಗಿ ನಮಗೆ ಶೆಡ್ ಬೇಕು. ಶೆಡ್ಡಿನ ಸೈನ್ಸ್ ಅಂದರೆ ಏನು? ಶೆಡ್ಡು ಯಾವ ಓರಿಯೆಂಟೇಷನ್ದಲ್ಲಿ ಇರಬೇಕು, ಎಷ್ಟು ಹೈಟಲ್ಲಿ ಇರಬೇಕು, ಯಾವ ಥರ ಶೆಡ್ಡಲ್ಲಿ ಮಳೆ ನೀರು ಬರದಂಗೆ ನಾವು ಕಾಪಾಡ್ಕೋಬಹುದು, ಯಾವ ಥರ ಶೆಡ್ ಒಳಗೆ ನಾವು ಬಿಸಿಲಿನ ಕಿರಣಗಳು ಬರೋ ಥರ ಮಾಡ್ಕೋಬಹುದು, ಯಾವ ಥರ ನಾವು ಶೆಡ್ ಒಳಗಿನ ಟೆಂಪರೇಚರ್ನ ಬೇರೆ ಮಿನಿಮಮ್ ಇಟ್ಕೋಬಹುದು ಅನ್ನೋದೇ ಇದು ಶೆಡ್ಡಿನ ವಿಜ್ಞಾನ. ಸೊ ಇದನ್ನು ನಾವು ತಿಳ್ಕೊಂಡ್ರೆ, ಆ ರೀತಿಯಲ್ಲಿ ನಾವು ಶೆಡ್ನ ತಯಾರಿಕೆ ಮಾಡಿಕೊಂಡ್ರೆ ನಮಗೆ ಸಾಕಾಣಿಕೆ ಟೈಮಲ್ಲಿ ಶೆಡ್ಡಿನ ಕೆಲಸ ಕಮ್ಮಿ ಆಗುತ್ತೆ. ಹಾಗಾಗಿ ನಮ್ಮದು ಮಿಕ್ಕಿರೋ ಟೈಮ್ನ ನಾವು ಮರಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ಸೊ ಬನ್ನಿ ಹಾಗಾದರೆ ಶೆಡ್ಡಿನ ವಿಜ್ಞಾನ ತಿಳ್ಕೊಳ್ಳೋಣ. ಸೊ ಮೊಟ್ಟ ಮೊದಲನೆಯದಾಗಿ ಶೆಡ್ಡಿನ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಎರಡು ಇನ್ಪುಟ್ಸ್. ಮೊಟ್ಟ ಮೊದಲನೇದು, ನಾವು ಯಾವ ಬ್ರೀಡ್ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಅನ್ನೋದು ಡಿಸೈಡ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ, ಬಂಡೂರು ಸಾಕಬೇಕು ಅಂತ ಇದ್ದೀರಿ ಅಂತ ಅಂದ್ಕೊಳ್ಳಿ. ನೂರು ಬಂಡೂರು ಸಾಕೋಕ್ಕೆ ಕಮ್ಮಿ ಜಾಗ ಬೇಕು ಕಂಪೇರ್ ಟು 100 ಶಿರೋಯಿ ಮರಿಗಳು ಸಾಕೋಕ್ಕೆ. ಯಾಕೆ ಅಂದರೆ ಬಂಡೂರ್ದು ಚಿಕ್ಕ ಬಾಡಿ ಟೈಪು, ಚಿಕ್ಕ ತಳಿ ಅಂತ ಹೇಳ್ಬೋದು. ಶಿರೋಯಿದು ಲಾರ್ಜ್ ತಳಿ. ಅದೇ ರೀತಿಯಲ್ಲಿ ನೀವು ಫಸ್ಟು ಬ್ರೀಡ್ ನಿಮಗೆ ಡಿಸೈಡ್ ಮಾಡಿಲ್ಲ, ನಾವು ಫಸ್ಟ್ ಶೆಡ್ ಮಾಡಿಬಿಡ್ತೀವಿ ಆನಂತರ ನಾವು ಬ್ರೀಡ್ ಡಿಸೈಡ್ ಮಾಡ್ತೀವಿ ಅಂದರೆ, ಕನಿಷ್ಠ ಪಕ್ಷನಾದರೂ ನೀವು ಈ ಥರ ಸ್ಮಾಲ್, ಮೀಡಿಯಮ್, ಲಾರ್ಜ್ ಅನ್ನೋ ಕ್ಯಾಟಗರಿ, ಯಾವ ಕ್ಯಾಟಗರಿ ನಾವು ಮರಿಗಳು ಹಾಕೋತೀವಿ ಅನ್ನೋದಾದರೂ ನೀವು ಡಿಸೈಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಬಂಡೂರು ಬಂದರೆ ಸ್ಮಾಲಲ್ಲಿ ಹಾಕ್ಕೊಳ್ಳಿ. ಬರ್ಬರಿ ಅಥವಾ ಬ್ಲ್ಯಾಕ್ ಬೆಂಗಲ್ ಸಾಕ್ತೀನಿ ಮೇಕೆಗಳು ಅಂದರೆ ಸ್ಮಾಲಲ್ಲಿ ಹಾಕ್ಕೊಳ್ಳಿ. ಯಳಗ, ಕೆಂಗೂರಿ, ಮೌಳಿ, ನಾಟಿ ಮೇಕೆಗಳು, ಒಸ್ಮಾನಾಬಾದಿ ಅಂಥದ್ದೇನೋ ಸಾಕ್ತೀನಿ ಅಂದರೆ ಮೀಡಿಯಮ್ದಲ್ಲಿ ಇಟ್ಕೊಳ್ಳಿ. ಲಾರ್ಜ್ ಅಂದರೆ ಬಹುತೇಕ ತಳಿಗಳು ರಾಜಸ್ಥಾನದ್ದು ಲಾರ್ಜಲ್ಲಿ ಬರ್ತವೆ. ಎಕ್ಸಾಂಪಲ್ಗೆ ಸೋಜತ್ತು, ಶಿರೋಯಿ, ಬೀಟಲ್ ಆಗಲಿ, ಗುಜರಿ ಆಗಲಿ, ಇನ್ನೂ ಹಲವಾರು ಸುಮಾರು ಬ್ರೀಡ್ಗಳು ಇದ್ದಾವೆ. ಸೊ ಈ ಥರ ನೀವು ನಿಮ್ಮ ಬ್ರೀಡ್ ಡಿಸೈಡ್ ಆಗದೇ ಇದ್ದರೆ ಅಟ್ಲೀಸ್ಟು ಬ್ರೀಡ್ ಟೈಪ್ನ ಕ್ಲಾಸಿಫೈ ಮಾಡ್ಕೊಳ್ಳಿ. ಆನಂತರ ಫಾರ್ಮ್ಯಾಟ್, ಯಾವುದಾದ್ರು ಒಂದು ಬ್ರೀಡ್ ಇಟ್ಕೊಂಡು ನೀವು ಫ್ಯಾಟ್ನಿಂಗು ಮಾಡ್ಬೋದು, ಬ್ರೀಡಿಂಗು ಮಾಡ್ಬೋದು, ಇಲ್ಲ ನಾವು ಎರಡೂ ಮಾಡಲ್ಲ, ನಾವು ಸಾಕಾಣಿಕೆ ಮಾಡಲ್ಲ ಬರೀ ಟ್ರೇಡಿಂಗ್ ಮಾಡ್ತೀವಿ ಅಂದರೆ, ರಾಜಸ್ಥಾನಿಂದ ಎಷ್ಟು ಜನ ಮಾಡ್ತಾರೆ, ರಾಜಸ್ಥಾನಿಂದ ಮರಿಗಳು ಬೇರೆ 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 ಮರಿ ತರ್ತಾರೆ, ಇಟ್ಕೋತಾರೆ, 15 ದಿನ ಅಥವಾ 1 ತಿಂಗಳಲ್ಲಿ ಮರಿಗಳು ಸೇಲ್ ಮಾಡ್ತವೆ, ಅದು ಟ್ರೇಡಿಂಗ್. ಸೊ ಈ ಬ್ರೀಡು ಅಥವಾ ಬ್ರೀಡ್ ಟೈಪು ಮತ್ತು ಫಾರ್ಮ್ಯಾಟ್ ಟೈಪ್ ನೀವು ಡಿಸೈಡ್ ಮಾಡಿಕೊಂಡ್ರೆ ನಿಮ್ಮ ಟೋಟಲ್ ಏರಿಯಾ ಶೆಡ್ಡಿಗೆ ಬೇಕಾಗಿರೋಂಥ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗಪ್ಪ ಅಂದರೆ, ಎಕ್ಸಾಂಪಲ್ಗೆ ನೀವು ಯಾವುದೋ ಒಂದು ಬ್ರೀಡ್ ತೊಗೊಂಡು ಫ್ಯಾಟನಿಂಗ್ ಮಾಡ್ತಾ ಇದ್ದೀರಿ ಅಂತ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ 3-6 ತಿಂಗಳ ಮರಿಗೆ 8 ಸ್ಕ್ವೇರ್ ಫೀಟ್ ಜಾಗ ಬೇಕು. ಅಂದರೆ ಒಂದು ಮರಿಗೆ 8 ಸ್ಕ್ವೇರ್ ಫೀಟ್ ಜಾಗ ಬೇಕು. ಈ 8 ಸ್ಕ್ವೇರ್ ಫೀಟು ಲಾರ್ಜಲ್ಲಿ ಬರೋವಂಥ ಬ್ರೀಡ್ ಯಾವ್ದಾರು ಆಗಲಿ, ಶಿರೋಯಿ ಆಗಲಿ, ಸೋಜತ್ ಆಗಲಿ, ಅಂಥ ಬ್ರೀಡಿಗೆ ಬೇಕು. ಬಟ್ ನೀವು ಸೇ ನಾನು ಲಾರ್ಜ್ ಮಾಡ್ತಾ ಇಲ್ಲ, ಮೀಡಿಯಮ್ ಮಾಡ್ತಾ ಇದ್ದೀನಿ ಅಥವಾ ಸ್ಮಾಲ್ ಮಾಡ್ತೀನಿ ಅಂದರೆ, ಈ 8% 8 ಸ್ಕ್ವೇರ್ ಫೀಟಲ್ಲಿ ಒಂದು 10% ತೆಗೀರಿ ಇದಕ್ಕೆ, ಮೀಡಿಯಮ್ ಮಾಡ್ತೀನಿ ಅಂದರೆ, ಅಥವಾ ಸ್ಮಾಲ್ ಮಾಡ್ತೀನಿ ಅಂದರೆ ಇನ್ನೂ 10%, ಅಂದರೆ 20% ಇದರಲ್ಲಿ ವ್ಯಾಲ್ಯೂಗಳನ್ನು ಲೆಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಕೊಡ್ತಾ ಇರೋದು ಲಾರ್ಜ್ ಬ್ರೀಡ್ ಕ್ಲಾಸಿಫಿಕೇಷನ್ಗೆ 8 ಸ್ಕ್ವೇರ್ ಫೀಟ್ ಬರುತ್ತೆ. ಅದೇ ರೀತಿಯಲ್ಲಿ ನೀವು ಈ ಮೂರರಿಂದ ಆರು ತಿಂಗಳು ಆಗಿರುವಂಥ ಮರಿ 6-12 ತಿಂಗಳಿಗೆ ಬಂದಾಗ ಅದಕ್ಕೆ 10 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಒಂದು ಮರಿಗೆ 10 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ನಾವು ಫ್ಯಾಟ್ನಿಂಗ್ ಮಾಡಲ್ಲ, ಬ್ರೀಡಿಂಗ್ ಮಾಡ್ತೀವಿ ಅಂದರೆ, ನಿಮಗೆ ಪ್ರೆಗ್ನೆಂಟ್ ಇರುವಂಥ ಫೀಮೇಲ್ಸಿಗೆ ಬಂದು 18-20 ಸ್ಕ್ವೇರ್ ಫೀಟ್ ಜಾಗ ಬೇಕು. ಟಗರು ಅಥವಾ ಓತ ಮರಿಗೆ 22-25 ಸ್ಕ್ವೇರ್ ಫೀಟ್ ಜಾಗ ಬೇಕು. ಅದೇ ಥರ ಈ ಪ್ರೆಗ್ನೆಂಟ್ ಫೀಮೇಲ್ಸ್ ಮರಿಗಳು ಹಾಕಿದಾಗ 0-3 ಮಂತ್ಸ್ ಮರಿಗಳಿಗೆ ಒಂದು ಮರಿಗೆ 4 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಫ್ಯಾಟನಿಂಗ್, ಬ್ರೀಡಿಂಗ್ ಎರಡೂ ಮಾಡಲ್ಲ, ಬರೀ ಟ್ರೇಡಿಂಗ್ ಮಾಡ್ತೀವಿ ಅಂದರೆ,
ನಿಮಗೆ ಅಡಲ್ಟ್ಗಳಿಗೆ ಮೇಲ್ ಆಗಲಿ ಫಿಮೇಲ್ ಆಗಲಿ ಅಪ್ರಾಕ್ಸಿಮೇಟ್ಲಿ 12 to 16 ಸ್ಕ್ವೇರ್ ಫೀಟ್ ಒಂದು ಮರಿಗೆ ಬೇಕಾಗುತ್ತೆ. ಸೊ ನೀವು ಬ್ರೀಡ್ ಅಥವಾ ಬ್ರೀಡ್ ಟೈಪ್ ಫಾರ್ಮ್ಯಾಟ್ ಪ್ಲ್ಯಾನ್ ಮಾಡಿಕೊಂಡು ಈ ನಂಬರ್ಸ್ನ ಬಳಸ್ಕೊಂಡು ನೀವು ಒಂದು ಟೋಟಲ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬಹುತ್ ಮ್ಯಾಕ್ಸಿಮಮ್ ಜನ ಹೊಸದಾಗಿ ಫಾರ್ಮ್ ಸ್ಟಾರ್ಟ್ ಮಾಡೋರು ಸ್ವಲ್ಪ ಫ್ಯಾಟ್ನಿಂಗು ಮಾಡ್ತಾರೆ, ಸ್ವಲ್ಪ ಬ್ರೀಡಿಂಗು ಮಾಡ್ತಾರೆ, ಮತ್ತು ಕೆಲವರು ಎರಡರ ಜೊತೆಯಲ್ಲಿ ಟ್ರೇಡಿಂಗು ಸ್ವಲ್ಪ ಮಾಡ್ಕೋತಾರೆ. ಹಾಗಾಗಿ ನೀವು ಒಂದು ಪ್ಲ್ಯಾನ್ ಮಾಡಿ, ನಮ್ಮದು ಫ್ಯಾಟ್ನಿಂಗಿಗೆ ಎಷ್ಟು ನಂಬರ್ಸ್ ಬೇಕು, ಬ್ರೀಡಿಂಗಿಗೆ ಎಷ್ಟು ನಂಬರ್ಸ್ ಪ್ಲ್ಯಾನ್ ಮಾಡ್ತಾ ಇದೆ, ಅದರ ಜೊತೆಯಲ್ಲಿ ಟ್ರೇಡಿಂಗಿಗೆ ಎಷ್ಟು ಮಾಡ್ತಾ ಇದ್ರೆ ತೊಗೊಂಡು ಈ ನಂಬರ್ಸ್ ಇಟ್ಕೊಂಡು ಟೋಟಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ನೀವು 10+1 ಹೊಸಮಾನಾಬಾದಿ ಬ್ರೀಡಿಂಗ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನಿಮಗೆ 10 ಅಂದರೆ 21 ಮರಿಗೆ ಬೇಕು ಅಂದರೆ ಅರೌಂಡ್ 200 ಸ್ಕ್ವೇರ್ ಫೀಟು ಲಾರ್ಜ್ ಬ್ರೀಡಿಗೆ ಬೇಕು. ಒಸ್ಮಾನಾಬಾದಿ ಬಂದು ಮೀಡಿಯಂ ಬ್ರೀಡ್ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ನೀವು 10% ಲೆಸ್ ಮಾಡ್ಕೋಬೋದು. ಸೊ 10% ಲೆಸ್ ಮಾಡ್ದೇ ನಿಮಗೆ 200 ಸ್ಕ್ವೇರ್ ಫೀಟ್ ಬರುತ್ತೆ 10 ಫಿಮೇಲ್ಗಳಿಗೆ. ಜೊತೆಯಲ್ಲಿ ಒಂದು ಓತ ಇಟ್ಕೋತೀರಿ, ಆ ಓತಗೆ 25 ಸ್ಕ್ವೇರ್ ಫೀಟ್ ಜಾಗ ಬೇಕು. ಸೊ ಟೋಟಲ್ ಎಷ್ಟಾಯಿತು, 225 ಆಯಿತು. ಆಮೇಲೆ ಒಂದು ವರ್ಷದ ನಂತರನೋ 6 ತಿಂಗಳ ನಂತರ ಮರಿಗಳು ಆದಾಗ ಈ 10ಕ್ಕೆ ಒಂದು 15 ಮರಿ ಆದರೂ ಬರುತ್ತೆ. 1.5 ರೇಷಿಯೋ ಇಟ್ಕೊಂಡ್ರೆ ಒಂದು 15 ಮರಿ ಆದರೂ ಬರುತ್ತೆ. ಸೊ ಅದು 15 ಮರಿಗೆ 10 ಲೆಕ್ಕದಲ್ಲಿ 40+10 50 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. ಸೊ ಇಲ್ಲಿ 200 ಆಯಿತು, ಇಲ್ಲಿ 225 ಆಯಿತು, ಇಲ್ಲಿ ನಿಮಗೆ 50 ಬೇಕಾಯಿತು, 275. ಟೋಟಲ್ ನಿಮಗೆ 275 ಸ್ಕ್ವೇರ್ ಫೀಟ್ ಜಾಗ ಬೇಕಾಯಿತು. ಆ 275ದಲ್ಲಿ ನೀವು 10% ಬೇಕಾದ್ರೆ ಲೆಸ್ ಮಾಡ್ಕೋಬೋದು, ಯಾಕಂದರೆ ನೀವು ಒಸ್ಮಾನಾಬಾದಿ ಅಂದರೆ ಮೀಡಿಯಂ ಬ್ರೀಡ್ಗೆ ಬರುತ್ತೆ. ಸೊ 10% ನೀವು ಲೆಸ್ ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ ನೀವು ಟೋಟಲ್ ಏರಿಯಾ ಏನು ಬೇಕೋ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಒಂದು ಸಲ ನಿಮಗೆ ಟೋಟಲ್ ಏರಿಯಾ ನಿಮ್ಮ ಕೈಗೆ ಬಂತು ಅಂದರೆ ನೀವು ನೆಕ್ಸ್ಟು ಆ ಟೋಟಲ್ ಏರಿಯಾನ ಯಾವ ಓರಿಯೆಂಟೇಷನ್ದಲ್ಲಿ ಇಟ್ಕೋಬೇಕು, ನಿಮ್ಮದು ಶೆಡ್ಡಿನ ಅಗಲ ಸಾರಿ ಶೆಡ್ಡಿನ ಉದ್ದ ಯಾವ ಓರಿಯೆಂಟೇಷನ್ನಲ್ಲಿ ಇರಬೇಕು, ಈಸ್ಟ್ ವೆಸ್ಟಲ್ಲಿ ಇರಬೇಕೋ ಅಥವಾ ನಾರ್ತ್ ಸೌತಲ್ಲಿ ಇರಬೇಕೋ ಅನ್ನೋ ಡಿಸೈಡ್ ಮಾಡುವಂಥ ಟೈಮ್. ಸೊ ಏನಿದು ಓರಿಯೆಂಟೇಷನು ಅಂದರೆ ಈಸ್ಟ್ ವೆಸ್ಟ್ ಮತ್ತು ನಾರ್ತ್ ಸೌತ್ ಎರಡು ಓರಿಯೆಂಟೇಷನ್ ಬರುತ್ತೆ. ಎರಡೂ ಓರಿಯೆಂಟೇಷನ್ಗೆ ಅದರದೇ ಆದ ಅಡ್ವಾಂಟೇಜಸ್ಸು, ಅದರದೇ ಆದ ಡಿಸ್ಅಡ್ವಾಂಟೇಜಸ್ ಇದ್ದಾವೆ. ಸೊ ಏನಂದರೆ ಎಕ್ಸಾಂಪಲ್ಗೆ ನಾವು ಈಸ್ಟ್ ವೆಸ್ಟ್ ಓರಿಯೆಂಟೇಷನ್ ಇಟ್ಕೊಂಡು ನಮ್ಮ ಶೆಡ್ಡಿನ ಅಗಲ ಈಸ್ಟ್ ವೆಸ್ಟಲ್ಲಿ ಇಟ್ಕೊಂಡು ವೆಸ್ಟು ಈಸ್ಟು ಆಮೇಲೆ ಸೌತು ಈ ಮೂರು ಜಾಗನ ನಾವು ಕ್ಲೋಸ್ ಮಾಡ್ತೀವಿ. ಈಸ್ಟ್ ಮತ್ತು ವೆಸ್ಟ್ ನಾವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀವಿ. ಸೌತ್ ಭಾಗದಲ್ಲಿ ಮೇಲ್ಗಡೆ ಗಾಡಿ ಆಡೋಕ್ಕೆ ಒಂದು 3 ಅಡಿ ಜಾಗ ಬಿಟ್ಟುಬಿಟ್ಟು ಮಿಕ್ಕಿದೆಲ್ಲ ಕ್ಲೋಸ್ ಮಾಡ್ತೀನಿ ಅಂದರೆ ನಿಮಗೆ ಯಾವ ಕಾರಣಕ್ಕೂ ಮಳೆ ನೀರು ನಿಮ್ಮ ಶೆಡ್ ಒಳಗಡೆ ಬರಲ್ಲ. ಇದು ಯಾವ ಸ್ಥಳಕ್ಕೆ ಸೂಕ್ತ ಅಂದರೆ ಎಕ್ಸಾಂಪಲ್ಗೆ ನಮ್ಮ ಹಾಸನದಲ್ಲಿ ಮಾನ್ಸೂನಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ಸು ಬರುತ್ತೆ, ಸೌತ್ ಈಸ್ಟ್ ಮಾನ್ಸೂನ್ಸು ಬರುತ್ತೆ. ಸೊ ಸೌತ್ ವೆಸ್ಟು ಸೌತ್ ಈಸ್ಟ್ ಮಾನ್ಸೂನ್ಸ್ ಅಂದರೆ ಏನು, ಸೌತು ಮತ್ತು ಈಸ್ಟು ಮತ್ತು ವೆಸ್ಟಿಂದ ಬರೋ ಮಾನ್ಸೂನ್ ಅಂದರೆ ನಿಮ್ಮ ರೇನ್ ಡೈರೆಕ್ಷನ್ನು ಆ ಡೈರೆಕ್ಷನ್ನಲ್ಲಿ ಬರುತ್ತೆ. ಹಾಗಾಗಿ ಈ ಭಾಗಗಳು ನೀವು ಕ್ಲೋಸ್ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ಮಳೆ ನೀರು ಒಳಗಡೆ ಬರಲ್ಲ. ಸೊ ಇದು ಇದರದ್ದು ಮೇನ್ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನಿದೆ ಅದನ್ನು ಹೇಳೋಣ. ಅದಕ್ಕಿಂತ ಮುಂಚೆ ನಾರ್ತ್ ಸೌತದು ಅಡ್ವಾಂಟೇಜಸ್ ತಿಳ್ಕೊಳ್ಳೋಣ. ಮ್ಯಾಕ್ಸಿಮಮ್ ಜನ ಈಸ್ಟ್ ವೆಸ್ಟ್ ಓರಿಯೆಂಟೇಷನ್ನ ಅಡಾಪ್ಟ್ ಮಾಡ್ತಾರೆ, ಅದನ್ನು ಫಾಲೋ ಮಾಡ್ತಾರೆ. ಯಾಕೆ ಅಂದರೆ ನಾರ್ತ್ ಸೌತಲ್ಲಿ ನಾರ್ತ್ ಮತ್ತು ಸೌತಲ್ಲಿ ನಿಮ್ಮದು ಉದ್ದ ಇರುತ್ತೆ, ಈಸ್ಟಿಂದ ನಿಮಗೆ ಸೂರ್ಯನ ಕಿರಣ ಶೆಡ್ ಒಳಗಡೆ ಬಿಡುತ್ತೆ, ವೆಸ್ಟಿಂದನೂ ನಿಮಗೆ ವೆಸ್ಟಿಗೆ ಬಂದಾಗ ವೆಸ್ಟಿಂದನೂ ನಿಮಗೆ ಸೂರ್ಯನ ಕಿರಣ ಒಳಗಡೆ ಬರುತ್ತೆ. ಕೆಲವರು ಇದನ್ನು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ, ಬಟ್ ಆ್ಯಕ್ಚುಲಿ ಅದು ಅದರದ್ದು ಅಡ್ವಾಂಟೇಜ್ ಏನು ಅಂದರೆ ಮಡ್ ಫ್ಲೋರ್ ಇದ್ದರೆ ಆ ತೇವ ಆಗೋದು ಇಲ್ಲಿ ತಪ್ಪುತ್ತೆ. ಎಷ್ಟು ತೇವ ಆದ್ರೂ ಬೆಳಿಗ್ಗೆ ಟೈಮಲ್ಲಿ ಸೂರ್ಯ ಬಂದರೆ ಸೂರ್ಯದ ಅಂದರೆ ಬಿಸಿಲು ಬಂದರೆ ನೆಲದ ಮೇಲೆ ಬಿದ್ದರೆ ಅಷ್ಟು ನಿಮಗೆ ಒಣಗುತ್ತೆ. ಜೊತೆಯಲ್ಲಿ ರೋಗಗಳು ಹರಡುವಂಥ ಜರ್ಮ್ಸು ಬ್ಯಾಕ್ಟೀರಿಯಾ ಇದ್ದರೆ ಅದು ಕೂಡ ನಿಯಂತ್ರಣ ಮಾಡೋಕ್ಕೆ ಸನ್ಲೈಟ್ ನಿಮಗೆ ತುಂಬ ಬೆನಿಫಿಟ್ ಆಗಿರುತ್ತೆ. ಇನ್ನೊಂದು ಮೇನ್ ಇದರದ್ದು ಬೆನಿಫಿಟ್ ಏನಂದರೆ ಈ ಓರಿಯೆಂಟೇಷನ್ದಲ್ಲಿ ನೀವು ಶೆಡ್ಡಿಂದ ರೂಫು ಈ ಥರ ಎ ಶೇಪಲ್ಲಿ ಮಾಡಿಕೊಂಡ್ರೆ ಆವಾಗ ಏನಾಗುತ್ತೆ ಅಂದರೆ ಬೆಳಗಿನ ಟೈಮು ಈಸ್ಟಿಂದ ಸೂರ್ಯ ಬರೋದರಿಂದ ಇಷ್ಟು ಮಾತ್ರ ಕಾಯುತ್ತೆ, ಇದು ನಿಮಗೆ ಏನು ಹೀಟದು ಇಫೆಕ್ಟ್ ಬರಲ್ಲ. ಆ ನಂತರ
ಈ ಡೈರೆಕ್ಷನ್ನಿಗೆ ಹೋದಾಗ ಇಲ್ಲಿಂದ ಮಾತ್ರ ನಿಮಗೆ ಕಾಯತ್ತೆ, ಅವಾಗ ಇದು ಕೂಲ್ ಹಾಕ್ಕೊಂಡು ಬರುತ್ತೆ. ಸೊ ಎರಡು ಶೆಡ್ಡಿನ ಟೆಂಪ್ರೇಚರ್ ಕಂಪೇರ್ ಮಾಡಿದ್ರೆ, ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಎರಡು ಓರಿಯೆಂಟೇಷನ್ದು ಕಂಪೇರ್ ಮಾಡಿದ್ರೆ, ಈ ಥರ ಫ್ರೇಮ್ ಹಾಕ್ಕೊಂಡ್ರೆ ಈ ಓರಿಯೆಂಟೇಷನ್ದಲ್ಲಿ ಈ ಶೆಡ್ಡಿನ ಒಳಗಡೆದು ತಾಪಮಾನ ಕಂಪ್ಯಾರಿಟಿವ್ಲಿ ಇದಕ್ಕೆ ಕಮ್ಮಿ ಇರುತ್ತೆ. ಸೊ ಆ ಫ್ರೇಮ್ ರೂಫದ ಎ ಶೇಪ್ ಫ್ರೇಮ್ನ ನಾವು ಈ ಓರಿಯೆಂಟೇಷನ್ನಲ್ಲಿ ಯೂಸ್ ಮಾಡಿ ಬಳಕೆ ಮಾಡ್ಕೋಬೋದು. ಆದರೆ ಈ ಶೆಡ್ ಈ ಥರದ್ದು ಫ್ರೇಮ್ ಇಲ್ಲಿಗೆ ಪ್ರಯೋಜನ ಆಗಲ್ಲ, ಯಾಕಂದರೆ ಹಿಂಗೆ ಇಷ್ಟು ವೆಸ್ಟ್ ಹೋಗೋದ್ರಿಂದ ನೀವು ಎ ಶೇಪ್ ಹಾಕ್ಕೊಂಡ್ರೂ ಕಂಪ್ಲೀಟಾಗಿ ನಿಮಗೆ ಅದ್ರ ಮೇಲೆ ಬೀಳುತ್ತೆ. ಸೊ ಯಾವ ಕಾರಣಕ್ಕೂ ಅದು ಯೂಸ್ ಆಗಲ್ಲ ನಿಮಗೆ. ಸೊ ಇದು ಇದರದ್ದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಇದರದ್ದು ಏನು ಅಂದರೆ, ಶೆಡ್ ಮಾಡ್ತೀವಿ, ಶೆಡ್ದು ನಮಗೆ ಟೋಟಲ್ ಏರಿಯಾನೂ ಗೊತ್ತಾಗಿದೆ, ಪ್ಲೇ ಏರಿಯಾ ಅಂತ ಒಂದಿರುತ್ತೆ. ನೀವು ಶೆಡ್ ಒಳಗಡೆ ಎಷ್ಟು ಕಟ್ಟಾಗ್ತಿರೋ ಮರಿಗಳಿಗೆ ಅಷ್ಟೇ ಟೈಮು ಅಥವಾ ಅದಕ್ಕಿಂತ ಹೆಚ್ಚಿಗೆ ಟೈಮು ಅಥವಾ ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮು ಶೆಡ್ಡಿಂದ ಆಚೆ ಅದಕ್ಕೆ ಆಟ ಆಡೋಕ್ಕೆ ಬಿಡಬೇಕು. ಯಾಕಂದರೆ ಬೆಳಗಿನ ಟೈಮು ಆಚೆ ಇದ್ದರೆ, ಶೆಡ್ಡಿಂದ ಆಚೆ ಇದ್ದರೆ, ಬಿಸಿಲಿ ಬಿಸಿಲಲ್ಲಿದ್ದರೆ ವಿಟಮಿನ್ ಡಿ ಸಿಗುತ್ತೆ, ಆಮೇಲೆ ನಿಮಗೆ ಬ್ರೀಡರ್ಸ್ಗಳಿಗೆ ಎಕ್ಸಸೈಸ್ ಆಗುತ್ತೆ, ಮರಿಗಳಿಗೆ ಎಕ್ಸಸೈಸ್ ಆಗುತ್ತೆ, ಒಂದು ಚೇಂಜ್ ಆಫ್ ಎನ್ವೈರ್ಮೆಂಟ್ ಆಗುತ್ತೆ, ಕಂಫರ್ಟ್ ಲೆವೆಲ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಬೆಳೀತವೆ. ಸೊ ಹಾಗಾಗಿ ಈ ಓರಿಯೆಂಟೇಷನ್ದಲ್ಲಿ ನೀವು ಪ್ಲೇ ಏರಿಯಾ ಈ ಥರ ಇಲ್ಲಿಲ್ಲೇ ಮಾಡ್ಕೋಬೋದು. ಸೊ ಇಲ್ಲಿ ನಿಮ್ಮದು ಮಧ್ಯದಲ್ಲಿ ನಿಮ್ಮದು ಪಾರ್ಟಿಷನ್ ಬರುತ್ತೆ, ಈ ಕಡೆ ಇರುವಂಥ ಮರಿಗಳು ಇಲ್ಲಿ ಹೋಗುತ್ತೆ, ಈ ಭಾಗದಲ್ಲಿ ಇರುವಂಥ ಮರಿಗಳು ಈ ಥರ ಹೋಗುತ್ತೆ, ಈ ಕಡೆ ಇರುವಂಥ ಮರಿಗಳು ಈ ಕಡೆ ಬರುತ್ತೆ. ಸೊ ಹಾಗಾಗಿ ಪ್ಲೇ ಏರಿಯಾಗೆ ಅನುಕೂಲವಾಗಿರುತ್ತೆ. ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಲೆಂತ್ ತುಂಬ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇದರ ಒಳಗಡೆ ಪಾರ್ಟಿಷನ್ ಮಾಡಿ ಇಲ್ಲಿ ಒಂದು ಕ್ಯಾಟಗರಿ ಆಫ್ ಆ್ಯನಿಮಲ್, ಇಲ್ಲಿ ಒಂದು ಕ್ಯಾಟಗರಿ ಆಫ್ ಆ್ಯನಿಮಲ್ ಇಟ್ಟರೆ ನಿಮಗೆ ಪ್ಲೇ ಏರಿಯಾ ಇಲ್ಲಿ ಮಾತ್ರ ಕೊಡಬೇಕಾಗತ್ತೆ. ಸೊ ಈ ಆ್ಯನಿಮಲ್ ಇಲ್ಲಿಗೆ ಹೋಗುತ್ತೆ, ಈ ಆ್ಯನಿಮಲ್ ಹೋಗೋಕ್ಕೆ ನೀವು ಬೇರೆ ಥರ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಪಾರ್ಟಿಷನ್ ಬಿಟ್ಕೊಂಡು ಬರೀ ಈ ಆ್ಯನಿಮಲ್ಲು ಇಲ್ಲಿಂದ ಆಚೆ ಹೋಗೋ ಥರ ಒಂದು ಪಾರ್ಟಿಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಸ್ಪೇಸ್ ವೇಸ್ಟ್ ಆಗುತ್ತೆ. ಇಲ್ಲ, ಈ ವಿಡ್ತನ ನಾನು ಕಮ್ಮಿ ಇಟ್ಕೊಂಡು ಉದ್ದ ಮಾಡ್ಕೋತೀನಿ ಅಂದರೆ, ನಿಮಗೆ ನಿಮ್ಮದು ಲ್ಯಾಂಡಲ್ಲಿ ಆ ಥರ ಫೆಸಿಲಿಟಿ ಇದ್ದರೆ ನೀವು ಅದನ್ನು ಕೂಡ ಮಾಡ್ಕೋಬೋದು. ಆ್ಯಕ್ಚುಲಿ ಅದು ಮಾಡಿದ್ರೆ ತುಂಬ ಬೆಟ್ರ್, ಸಿಂಪಲ್ ಆಗಿರುತ್ತೆ, ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಇದರಲ್ಲಿ ನಿಮಗೆ ಎಂಟ್ರಿ ನಾರ್ತಲ್ಲಿ ಮಾತ್ರ ಸಾಧ್ಯ. ನೀವು ಇಲ್ಲಿ ನಾರ್ತ್ಗೂ ಕೊಟ್ಕೋಬೋದು, ಸೌತ್ಗೂ ಕೊಟ್ಕೋಬೋದು, ಹೇಗೆ ಬೇಕಾದ್ರೂ ಕೊಟ್ಕೋಬೋದು. ಸೊ ನಮ್ಮ ರೆಕಮೆಂಡೇಷನ್ ಏನಂದರೆ, ನೀವು ನಿಮಗೆ ಮಳೆ ಬೀಳುವಂಥ ಜಾಗ ಇದ್ದರೆ, ನಿಮ್ಮ ಪ್ರದೇಶದಲ್ಲಿ ಹೆಚ್ಚಿನ ಟೈಮ್ ಮಳೆ ಬೀಳ್ತಾ ಇದೆ, ಬಿದ್ದರೆ ಕಂಟಿನ್ಯೂಸ್ ಆಗಿ 15-20 ಡೇಸ್ ಬೀಳುತ್ತೆ, ಅದನ್ನು ನೆಲ ಇದ್ದರೆ ತುಂಬ ಕೊಚ್ಚೆ ಆಗುತ್ತೆ, ರೇಸ್ ಫ್ಲೋರ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಅಂಥ ಟೈಮಲ್ಲಿ ನಾವು ಮಣ್ಣಿನ ನೆಲ ಮೇಲೆ ನಾವು ಬಿಡ್ತೀವಿ, ಆದರೆ ಮಳೆ ಬರುತ್ತೆ, ಅಂಥ ಜಾಗಗಳಲ್ಲಿ ನೀವು ಈ ಓರಿಯೆಂಟೇಷನ್ ಆಯ್ಕೆ ಮಾಡ್ಕೋಬೋದು. ಎಲ್ಲ ಕಡೆ ಕ್ಲೋಸ್ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ನಿಮಗೆ ಮಳೆ ನೀರು ಒಳಗಡೆ ಬರಲ್ಲ. ನಮ್ಮ ಕಡೆ ಮಳೆ ಏನು ಜಾಸ್ತಿ ಇಲ್ಲ, ನಾವು ರೇಸ್ ಫ್ಲೋರ್ ಮಾಡಲ್ಲ. ಫ್ಲೋರ್ ವಿಚಾರ ಮುಂದೆ ಬರುತ್ತೆ, ಡೀಟೇಲಾಗಿ ನಾವು ಮಾತಾಡೋಣ ಅದ್ರ ಬಗ್ಗೆ. ಬಟ್ ಎಕ್ಸಾಂಪಲ್ ತೊಗೊಳ್ಳಿ, ನಾವು ಫ್ಲೋರ್ ರೇಸ್ ಫ್ಲೋರ್ ಮಾಡಲ್ಲ, ನೆಲದ ಮೇಲೆ ಬಿಡ್ತೀವಿ. ಹಂಗಂದರೆ ಇದು ಮಾಡಿಕೊಂಡು ನೀಟಾಗಿ ಮಾಡ್ಕೋಬೋದು, ಟೆಂಪ್ರೇಚರು ನೀವು ಕೂಡ ನೀವು ಕೂಲ್ ಮಾಡ್ಕೋಬೋದು. ಮುಂದೆ ನಮಗೆ ಸ್ಪೇಸ್ ರಿಕ್ವೈರ್ಮೆಂಟ್ ಗೊತ್ತಾಯಿತು, ಓರಿಯೆಂಟೇಷನ್ ಹೇಗೆ ಮಾಡಬೇಕು, ನಮ್ಮ ಜಾಗಕ್ಕೆ ಅನುಗುಣವಾಗಿ, ನಮ್ಮ ಲ್ಯಾಂಡಿಗೆ ಅನುಗುಣವಾಗಿ ನಾವು ಯಾವುದೋ ಒಂದು ಆಯ್ಕೆ ಮಾಡ್ಕೋತೀವಿ. ಆನಂತರ ಲೇಔಟ್. ಲೇಔಟ್ ಅಂದರೆ ಶೆಡ್ ಟೋಟಲ್ ಏರಿಯಾ ನಮಗೆ ಗೊತ್ತಾಗಿದೆ, ಆದರೆ ಸೇ ಎಕ್ಸಾಂಪಲ್ಗೆ ನಮ್ಮ ಹತ್ರ 0-3 ಮಂತ್ಸ್ ಮರಿಗಳೂ ಇರುತ್ತೆ, 3-6 ಮಂತ್ಸ್ ಮರಿಗಳೂ ಇರುತ್ತೆ, 6-12 ಮಂತ್ಸ್ ಮರಿಗಳೂ ಇರುತ್ತೆ, ಪ್ರೆಗ್ನೆಂಟು ಇರುತ್ತೆ, ಬ್ರೀಡರ್ಸು ಇರ್ತವೆ. ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ಒಂದೇ ಹಾಲಲ್ಲಿ ಬಿಟ್ಟಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸಪ್ರೇಟಾಗಿ ಪಾರ್ಟಿಷನ್ಸ್ ಮಾಡ್ಕೋಬೇಕು. ಸೊ ಒಂದೊಂದು ಪಾರ್ಟಿಷನ್ನಲ್ಲಿ ಅದದ್ದೇ ಏಜ್ ಗ್ರೂಪು ಅಥವಾ ಅದೇ ಅದೇ ಬ್ರೀಡ್ಗಳು ಇರಬೇಕಾಗತ್ತೆ. ಸೊ ಯಾವ ಥರ ನಾವು ಲೇಔಟ್ ಒಂದು ಡಿಸೈನ್ ಮಾಡ್ಕೋಬೋದಂದರೆ, ನಮ್ಮ ಟೋಟಲ್ ಏರಿಯಾದಲ್ಲಿ ಕನಿಷ್ಠ ಪಕ್ಷನಾದರೂ ಒಂದು 8 ಸಪ್ರೇಷನ್ಸ್ ಮಾಡಿಕೊಂಡ್ರೆ, ಅಂದರೆ 8 ಕಂಪಾರ್ಟ್ಮೆಂಟ್ ನಾವು ಮಾಡಿಕೊಂಡ್ರೆ, ಆವಾಗ ಎಲ್ಲ ಟೈಪ್ದು ಮರಿಗಳು ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಇರ್ತವೆ. ಸೊ ಅದನ್ನು ಎಲ್ಲಿ ಬೇಕಾದ್ರೂ ನಾವು ಹಾಕ್ಕೋಬೋದು, ಆದರೆ ಪ್ರಾಕ್ಟಿಕಲಿ ಯಾವುದು ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂಥದ್ದು ಮಾಡಿಕೊಂಡ್ರೆ ನಮಗೆ ಕೆಲಸಗಳಲ್ಲಿ ಕಮ್ಮಿ ಆಗುತ್ತೆ. ಕೆಲಸ ಟೈಮ್, ನಮ್ಮದು ಏನು ಡೈಲಿ ನಿರ್ವಹಣೆ, ಡೈಲಿ ಆಪರೇಷನ್ಸ್ ಅಂತೇನು ಹೇಳ್ತೀವಿ, ಅದನ್ನು ನಾವು ಕಮ್ಮಿ ಟೈಮಲ್ಲಿ ಮಾಡಿ ಮುಗಿಸ್ಕೋಬೋದು. ಎಕ್ಸಾಂಪಲ್ಗೆ
ಲ್ಯಾಂಡ್ ಓನರು ಅಥವಾ ಕೇರ್ಟೇಕರ್ದು ಮನೆ ಇದೆ ಅಂತ ಅಂದ್ಕೊಳ್ಳಿ, ಅದ್ರ ಪಕ್ಕದಲ್ಲೇ ನೀವು ಫಾರ್ಮ್ ಕಟ್ತೀರಿ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಅತಿ ಹತ್ತಿರದ ಕಂಪಾರ್ಟ್ಮೆಂಟಲ್ಲಿ ನೀವು 0 to 3 months ಮರಿಗಳನ್ನು ಇಟ್ಕೊಂಡ್ರೆ ನೀವು ನೈಟ್ ಟೈಮ್ ಆಗಲಿ ಅಥವಾ ಡೇ ಟೈಮ್ ಆಗಲಿ ಫ್ರೀಕ್ವೆಂಟಾಗಿ ಬಂದು ಮರಿಗಳನ್ನು ಚೆನ್ನಾಗಿದ್ದಾವ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆಯಾ ಅಂತ ಡೈಲಿ ಬೇಸಸ್ ಮೇಲೆ ನೋಡ್ಕೋಬೇಕು. ಹಾಗಾಗಿ ಇದು ಎಷ್ಟು ಹತ್ತಿರ ಆಗುತ್ತೆ ಅಷ್ಟು ಅನುಕೂಲ. ಇದು ದೂರ ಇಟ್ಟರೆ ನೀವು ಸುತ್ತಿ ಬಳಸ್ಕೊಂಡು ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗಬೇಕು, ಟೈಮ್ ವೇಸ್ಟು. ಇಲ್ಲಿ ಅಂದರೆ ಹತ್ತಿರ ಆಗುತ್ತೆ, ಅದು ಲೇಬರ್ಗಳು ಏನು ಮಾಡ್ತಾರೆ, ಲೇಬರ್ ಡಿಪೆಂಡೆಂಟ್ ನೀವು ಏನಾದರೂ ಅಪ್ಪಿತಪ್ಪಿ ಮಾಡ್ತಾ ಇದ್ದರೆ ಒಂದು ಸಲ ನೋಡ್ತಾರೆ, ಎರಡು ಸಲ ನೋಡ್ತಾರೆ, ಆಮೇಲೆ ಬಿಟ್ಟುಬಿಡ್ತಾರೆ. ಹತ್ತಿರ ಇದ್ದರೆ ಲೇಬರ್ ಆದರೂ ಸರಿ ನೀವಾದರೂ ಸರಿ ಹೋಗಿ ನೋಡಿಕೊಂಡು ಬರೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ಮೊಟ್ಟ ಮೊದಲನೇದು. ಎರಡನೇದು, ಮರಿಗಳು 0 to 3 months ಮರಿಗಳು ಪಕ್ಕದಲ್ಲೇ ನೀವು ಅದರದ ತಾಯಿಗಳು ಇಟ್ಕೊಂಡ್ರೆ ನಿಮಗೆ ಹಾಲು ಕುಡಿಸೋಕ್ಕೆ ಅನುಕೂಲ ಆಗುತ್ತೆ. ಹೌದು, ಮರಿ ಮತ್ತು ತಾಯಿನ ನಾವು ಸಪ್ರೇಟಾಗೇ ಸಾಕಬೇಕಾಗತ್ತೆ, ಅದು ಬ್ರೀಡಿಂಗ್ ಮಾಡೋರಿಗೆ ಚೆನ್ನಾಗಿ ಗೊತ್ತು ಯಾಕೆ ಅಂತ. ಆ ವಿಷಯದ ಮೇಲೆ ನಾವು ಇನ್ನೊಂದು ಸಲ ಆ ಟಾಪಿಕ್ ಮೇಲೆ ಮಾತಾಡೋಣ. ಬಟ್ ಸದ್ಯಕ್ಕೆ ತಿಳ್ಕೊಳ್ಳಿ, ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ದಿನಕ್ಕೆ 3 to 4 times, ಕೆಲವರು 3 times ಕುಡಿಸ್ತಾರೆ ಹಾಲು, ಕೆಲವರು 4 times ಕುಡಿಸ್ತಾರೆ. 4 times ಅಥವಾ 3 times ಹಾಲು ಕುಡಿಸುವಾಗ ಇಲ್ಲಿ ಒಂದು ಪಾರ್ಟಿಷನ್ ಮಾಡಿಕೊಂಡು ಮರಿಗಳನ್ನು ಫಿಮೇಲ್ಸ್ ಹತ್ರ ತೊಗೊಂಡೋಗಿ ಬಿಟ್ಟು ಹಾಲು ಕುಡಿಸಿ ನಂತರ ವಾಪಸ್ ತೊಗೊಂಡು ಬಂದರೆ ನಿಮ್ಮ ಅಕ್ಕಪಕ್ಕ ಇರೋದರಿಂದ ನಿಮಗೆ ಕಮ್ಮಿ ಟೈಮಲ್ಲಿ ಆ ಕೆಲಸ ಮುಗಿದೋಗುತ್ತೆ. ನೆಕ್ಸ್ಟ್ ಬಂದು ನೀವು 10 + 1, 2 ಬ್ಯಾಚಸ್ ಮಾಡ್ತಾಯಿದ್ದೀರಿ ಅಥವಾ ನೀವು 10 ಮಾಡ್ತಾ ಇಲ್ಲ 50 ಮಾಡ್ತಾ ಇದ್ದೀರಿ ಅಂದಾಗ ಕೆಲವೊಂದು ಫೀಮೇಲ್ಸ್ ನಿಮಗೆ ಡೆಲಿವರಿ ಆಗಿರ್ಬೋದು, ಕೆಲವೊಂದು ಫೀಮೇಲ್ಸ್ ಇನ್ನೂ ಪ್ರೆಗ್ನೆಂಟ್ ಹಾಗೆ ಇರ್ತವೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಫೀಮೇಲ್ಸಿಗೆ ಒಂದು ಸೆಕ್ಷನ್ ಮಾಡಿ ಇಟ್ಕೊಳ್ಳಿ. ಸೊ ಆವಾಗ ನಿಮಗೆ ಏನು ಡಿಸ್ಟರ್ಬೆನ್ಸು, ಅದು ಬೇರೆ ಹೆಣ್ಣು ಮರಿ ಬಂದು ಗುದ್ದೋದು ಅಥವಾ ಓತ ಮರಿಗಳು ಬಂದು ಗುದ್ದೋದು, ಗುದ್ದಿದ್ದರಿಂದ ಅಬಾರ್ಷನ್ ಆಗೋದು, ಇಂಥವೆಲ್ಲ ಸಮಸ್ಯೆನೂ ಇರಲ್ಲ. ಆಮೇಲೆ ಅದರದ ಆಹಾರ ನಿರ್ವಹಣೆಗೆ ಎಂದು ಮೇವು ನಿರ್ವಹಣೆ ಮಾಡ್ತೀರಿ, ಯಾಕಂದರೆ ಪ್ರೆಗ್ನೆಂಟ್ ಫೀಮೇಲ್ಸಿಗೆ ಬೇರೆ ಥರ ಮೇವು ಕೊಡಬೇಕಾಗತ್ತೆ ಅಟ್ ಲೀಸ್ಟ್ ಕೊನೆಯ 2 months. ಸೊ ಅದಕ್ಕೆ ನಿಮಗೆ ಸುಲಭವಾಗುತ್ತೆ. ಆನಂತರ ಬಂದುಬಿಟ್ಟು ನೀವು ಬ್ರೀಡಿಂಗೇ ಮಾಡ್ತಾಯಿಲ್ಲ, ನಾವು ಫ್ಯಾಟ್ನಿಂಗ್ ಮಾಡ್ತೀವಿ ಅಥವಾ ಬ್ರೀಡಿಂಗು ಮಾಡ್ತೀವಿ 3 months ಆದ ನಂತರ ಅದಕ್ಕೆ ಫ್ಯಾಟ್ನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಥವಾ ಡೈರೆಕ್ಟ್ ಆಚೆಯಿಂದನೇ ಹೊಸ ಮರಿಗಳು ತರ್ತೀವಿ ಅಂದರೆ 3 to 6 months ಮಟ್ಟಿಗೆ ಆ ಮರಿಗಳನ್ನು ಸಪ್ರೇಟಾಗಿ ಇಡಿ. ಸೊ ಅದಕ್ಕೆ ಒಂದು ಕಂಪಾರ್ಟ್ಮೆಂಟ್. ಸೊ ಇಲ್ಲಿ ಫ್ಯಾಟ್ನಿಂಗ್ ಮಾಡಿದ ನಂತರ, ಫ್ಯಾಟ್ನಿಂಗ್ ಮಾಡ್ತಾ ಇರೋದಂತಂದರೆ 3 months ಮುಗಿದ ನಂತರ ಕೆಲವೊಂದು ಮರಿಗಳು ನೀವು 100 ತಂದರೆ ಮೇ ಬಿ ಸೇ ಲೈಕ್ 10% or 20% ಮರಿಗಳು ಫೇಲ್ ಆಗ್ಬೋದು. ಫೇಲ್ ಆಗೋಕ್ಕೆ ಬೇರೆ ಬೇರೆ ಕಾರಣ ಇದ್ದಾವೆ. ನಿಮ್ಮ ಮರಿ ಆಯ್ಕೆಯಿಂದ ಹಿಡ್ಕೊಂಡು ಮರಿ 0 to 3 months ಅಂದರೆ 90 days ಅದಕ್ಕೆ ಆಗಿರೋವಂಥದ್ದು ಸಾಕಾಣಿಕೆ ಏನು ಬೇಕಾದ್ರೂ ಇರಬಹುದು. ಕೆಲವೊಂದು ಸಲ ಚೆನ್ನಾಗಿ ಕಾಣಿಸುವಂಥ ಮರಿ, ಒಳ್ಳೆ ಸಿಲೆಕ್ಷನ್ ಆಯ್ಕೆ ಮಾಡಿ ತಂದಿರೋ ಮರಿ ಕೂಡ ಡೆವಲಪ್ ಆಗಲ್ಲ. ಹಾಗಾಗಿ ಒಂದಿಷ್ಟು ಮರಿಗಳು ನಿಮಗೆ ರಿಜೆಕ್ಟ್ ಆಗ್ತವೆ. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ 100 ಇದ್ದರೆ ಮೇ ಬಿ 20 ನಿಮಗೆ ಆಚೆ ಹೋಗುತ್ತೆ, 80 ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ಈ ನೆಕ್ಸ್ಟ್ ಸ್ಟೇಜ್ ಹೋದಾಗ ಅದರದ್ದು ನಿಮ್ಮದು ಏನು ನಿರ್ವಹಣೆ ಚೇಂಜ್ ಆಗುತ್ತೆ, ಅದರಿಂದ ಮೇವಿಂದ ನಿರ್ವಹಣೆ ಚೇಂಜ್ ಆಗುತ್ತೆ. ಹಾಗಾಗಿ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಅವುಗಳಿಗೆ 6 to 12 ಇಟ್ಕೊಳ್ಳಿ. ಕೆಲವರು ಫ್ಯಾಟ್ನಿಂಗಿಗೆ 3 ಬೇಡ, ನಾವು ಸ್ವಲ್ಪ ದುಡ್ಡು ತೊಗೊಂಬರ್ತೀವಿ, ಎಕ್ಸಾಂಪಲ್ ಈಗ ಬಕ್ರೀದಿಗೆ ಬರೀ 6 ಇದೆ ಅಂಥ ಟೈಮಲ್ಲಿ ನಾವು ಬರೀ ಡೈರೆಕ್ಟಾಗಿ 6 ಮರಿ ತೊಗೊಂಬರ್ತೀನಿ ಅಂಥ ಟೈಮಲ್ಲಿ ಈ ಕಂಪಾರ್ಟ್ಮೆಂಟ್ ಯೂಸ್ ಮಾಡ್ಕೋಬೋದು. ಆನಂತರ ಬಂದು ನಿಮಗೆ ಫಿಮೇಲ್ಸಿಗೆ ಕ್ರಾಸಿಂಗ್ ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥ ಟಗರು ಅಥವಾ ಓತ ಮರಿಗಳ ಒಂದು ಕಂಪಾರ್ಟ್ಮೆಂಟ್, ಇವಾಗ ನೀವು ಸಪ್ರೇಟಾಗಿ ಇಡಲೇಬೇಕು. ಯಾವ ಕಾರಣಕ್ಕೂ ಮರಿಗಳ ಜೊತೆಯಲ್ಲಿ ಅಥವಾ ಫಿಮೇಲ್ ಜೊತೆಯಲ್ಲಿ ಅಥವಾ ಪ್ರೆಗ್ನೆಂಟ್ ಫಿಮೇಲ್ಸ್ ಜೊತೆಯಲ್ಲಿ ಅಥವಾ ಈ ಫ್ಯಾಟ್ನಿಂಗ್ ಆಗ್ತಾ ಇರೋವಂಥ ಮರಿಗಳ ಜೊತೆಯಲ್ಲಿ ಯಾವ ಕಾರಣಕ್ಕೂ ಬಿಡೋಕ್ಕಾಗೋದಿಲ್ಲ. ಅದನ್ನು ನೀವು ಸಪ್ರೇಟಾಗಿ ಇಡಬೇಕು, ಯಾಕಂದರೆ ತುಂಬ ಅಗ್ರೆಸಿವ್ ಆಗಿರ್ತವೆ. ಆಮೇಲೆ ಇನ್ನೊಂದು ಏನಂದರೆ, ಇದನ್ನು ಮನೆ ಹತ್ತಿರ ಕೂಡ ನೀವು ಇಟ್ಕೋಬೋದು, ಆದಷ್ಟು ದೂರ ಇಡಿ. ಯಾಕೆ ಅಂದರೆ ಅವು ಕಿರ್ಚಾಡ್ತವೆ, ಗುದ್ದುತ್ತವೆ, ನಿಮ್ಮ ಕಂಪಾರ್ಟ್ಮೆಂಟ್ಗೇ ಚೆನ್ನಾಗಿ ಗುದ್ದುತ್ತವೆ. ಇನ್ನೊಂದು ವಿಷಯ ಏನಂದರೆ, ಈ ಕಂಪಾರ್ಟ್ಮೆಂಟ್ ಮಧ್ಯದಲ್ಲಿ ನೀವು ಏನು ಸ್ಟೀಲ್ ಫ್ರೇಮ್ ಹಾಕ್ತಿರೋ, ವುಡ್ ಹಾಕ್ತಿರೋ, ಏನೋ ಒಂದು ಹಾಕ್ಕೊಂಡು ಈ ಕಂಪಾರ್ಟ್ಮೆಂಟ್ಸ್ ಮಾಡ್ತಿರೋ ಒಳಗಡೆ, ಈ ಕಂಪಾರ್ಟ್ಮೆಂಟು ಬೇರೆ ಕಂಪಾರ್ಟ್ಮೆಂಟ್ ಹೇಗೆ ಬೇಕಾದ್ರೂ ಇರಲಿ, ಲೈಟಾಗಿರಲಿ, ವುಡ್ಡಲ್ಲಿ ಮಾಡಲಿ, ಏನಾದರೂ ಇರಲಿ, ಬಟ್ ಈ ಕಂಪಾರ್ಟ್ಮೆಂಟ್ ಏನೋ ನಿಮಗೆ ಟಗರು ಮತ್ತು ಓತಾದು ಕಂಪಾರ್ಟ್ಮೆಂಟು ತುಂಬ ಸ್ಟ್ರಾಂಗ್ ಆಗಿ ಮಾಡಿ. ಯಾಕಂದರೆ 2 ಓತ 4 ಓತಗಳು ತುಂಬ ಅಗ್ರೆಸಿವ್ ಆಗಿರ್ತವೆ. ನೀವು ಕಟ್ ಹಾಕಿದ್ರೂ ಅಷ್ಟೇ, ಗುದ್ದೋದು, ಬಡಿಯೋದು, ಕೊಂಬು ಮುರ್ಕೊಳ್ಳೋ ಅಂಥದ್ದು ಎಲ್ಲ ಕೆಲಸನೂ ಇಲ್ಲಿ ನಡೆಯುತ್ತೆ. ಹಾಗಾಗಿ
ಈ ಕಂಪಾರ್ಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಒಳ್ಳೆಯದು. ಕೊನೆಯದಾಗಿ ಟ್ರೇಡಿಂಗ್ ಏನಾದರೂ ಮಾಡ್ತೀನಿ ಅಂದರೆ ಆ ಟ್ರೇಡಿಂಗ್ಗೋಸ್ಕರನೇ ಒಂದು ಸಪರೇಟ್ ಕಂಪಾರ್ಟ್ಮೆಂಟ್ ಬಿಡಿ. ಯಾಕಂದರೆ ಟ್ರೇಡಿಂಗಲ್ಲಿ ಅಂದರೆ ಏನು, ನಿಮಗೆ ಆಚೆಯಿಂದ ಮರಿಗಳು ಬರುತ್ತೆ, ಒಂದು 15 ದಿನನೋ 20 ದಿನನೋ ಇರುತ್ತೆ, ಅಥವಾ ತುಂಬ ಜಾಸ್ತಿನೋ 1 ತಿಂಗಳು ಇರ್ಬೋದು, ಬರ್ತವೆ ಹೋಗ್ತವೆ ಬರ್ತವೆ ಹೋಗ್ತವೆ. ಸೊ ಹಾಗಾಗಿ ನೀವು ಅದನ್ನು ಕ್ವಾರಂಟೈನ್ ಮಾಡಿ ಇಟ್ಟು ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಎಲ್ಲ ನೋಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಸಪರೇಟ್ ಕಂಪಾರ್ಟ್ಮೆಂಟ್ ಇದ್ದರೆ ಬೇಕಂದರೆ ನೀವು ಇದಕ್ಕೆ ಎಂಟ್ರಿ ಪಾಯಿಂಟ್ ಇನ್ನೊಂದು ಇಲ್ಲಿ ಕೊಟ್ಕೋಬೋದು. ಸ್ಟೇಟ್ ಅವೇ ನಿಮ್ಮದು ಗಾಡಿ ಬರುತ್ತೆ ಇಲ್ಲಿ, ಇನ್ ಔಟ್ ಏನು ಬೇಕಾದ್ರೂ ಆಗತ್ತೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇದರಿಂದ ಶೆಡ್ಡಿಂದ ಬೇರೆ ಮರಿಗಳಿಗೆ ಯಾವ ಥರನೂ ತೊಂದರೆ ಆಗಲ್ಲ. ಕೊನೆಯದಾಗಿ ಕ್ವಾರಂಟೈನ್. ಕ್ವಾರಂಟೈನ್ ಹೌದು ಹೊಸ ಪದ, ಆದರೆ ಮುಂಚೆಯಿಂದನೂ ಶೆಡ್ಗಳಲ್ಲಿ ಒಂದಿಷ್ಟು ಸಪ್ರೇಟ್ ಜಾಗ ಬಿಡುವರು. ಏನಕ್ಕೆ ಅಂದರೆ ಈ ಎಲ್ಲ ಕಂಪಾರ್ಟ್ಮೆಂಟಲ್ಲಿ ಯಾವುದಾದ್ರೂ ಮರಿಗೆ ಏನಾದರೂ ತೊಂದರೆ ಆದಲ್ಲಿ, ಅಂದರೆ ಯಾವುದಾದ್ರೂ ಒಂದು ಕಾಯಿಲೆ, ಯಾವುದಾದ್ರೂ ಒಂದು ಮರಿ ಡಲ್ ಇದೆ, ಕಾಯಿಲೆ ಐಡೆಂಟಿಫೈ ಆಗಲೇಬೇಕಂತಲ್ಲ, ಯಾವುದಾದ್ರೂ ಮರಿ ಡಲ್ ಇದ್ದರೂ ತೊಗೊಂಡೋಗಿ ಅದನ್ನು ಸಪ್ರೇಟಾಗಿ ಫಸ್ಟ್ ಇಟ್ಕೊಂಡ್ರೆ ಆ ನಂತರ ಅದಕ್ಕೆ ಏನು ಪ್ರಾಬ್ಲಮ್ ಅಂತ ಅನಾಲಿಸಿಸ್ ಮಾಡಿ ಅದರ ತಕ್ಕಂತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಅದಕ್ಕೋಸ್ಕರ ಒಂದು ಕ್ವಾರಂಟೈನ್ ಬೇಕೇ ಬೇಕು. ಆಮೇಲೆ ಆಡುಗಳು, ಅಂದರೆ ಗೋಟೆ ಆಹಾರ ಸಾಕಾಣಿಕೆ ಮಾಡ್ತಾ ಇದ್ದರೆ ನಿಮಗೆ ಈ ಕ್ವಾರಂಟೈನ್ ಕಂಪಾರ್ಟ್ಮೆಂಟ್ ಓಪನ್ ಇದ್ದರೆ ಸಾಲಲ್ಲ. ಯಾಕಂದರೆ ಗೋಟಲ್ಲಿ ಕೆಲವೊಂದು ಕಾಯಿಲೆಗಳು ಗಾಳಿ ಮುಖಾಂತರ ಕೂಡ ಹರಡುತ್ತೆ. ಹಾಗಾಗಿ ಈ ಕ್ವಾರಂಟೈನು ಕ್ಲೋಸ್ಡ್ ಇದ್ದರೆ ತುಂಬ ಒಳ್ಳೆಯದು. ಸೊ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೋಬಹುದು, ಕಂಪ್ಲೀಟ್ ಕ್ಲೋಸ್. ಬೇಕಾದ್ರೆ ಚಿಕ್ಕ ಹೈಟಿಗೆ ಮಾಡ್ಕೊಳ್ಳಿ, ಡಬಲ್ ಫ್ಲೋರ್ ಸಾರಿ ಡಬಲ್ ರೂಫ್ ಕಟ್ಕೊಳ್ಳಿ ಬೇಕಾದರೆ, ಏನಾರು ಮಾಡಿ ಇದನ್ನು ಒಂದು ಸಪ್ರೇಟ್ ಇಟ್ಕೊಳ್ಳೋದು. ಸ್ಪೆಷಲಿ ಮೇಕೆಗಳು ಸಾಕೋರಿಗೆ, ಗೋಟ್ ಸಾಕೋರಿಗೆ. ಶೀಪಲ್ಲಿ ಅಂಥ ದೊಡ್ಡ ಕಂಟೇಜಿಯಸ್ ಡಿಸೀಸ್ ಸ್ಪ್ರೆಡ್ ಬೈ ಏರ್ ಯಾವುದು ಇಲ್ಲ. ಗೋಟಲ್ಲಿ CCPP ಅಂತ ಒಂದು ರೋಗ ಬರುತ್ತೆ, ಹಾಗಾಗಿ ಅದು ಗಾಳಿ ಮುಖಾಂತರನೇ ಹರಡುತ್ತೆ, ತುಂಬ ರಿಸ್ಕಿ. ಸೊ ಹಾಗಾಗಿ ಒಂದು ಕ್ವಾರಂಟೈನ್ ಈ ಥರ ಮಾಡ್ಕೊಳ್ಳಿ. ಓಕೆ, ಈಗ ನಿಮಗೆ ಟೋಟಲ್ ಸೈಜ್ ಗೊತ್ತಾಯಿತು, ಕಂಪಾರ್ಟ್ಮೆಂಟ್ ಹೇಗೆ ಮಾಡಬೇಕಂತ ಗೊತ್ತಾಯಿತು. ಈ ಕಂಪಾರ್ಟ್ಮೆಂಟಲ್ಲಿ ನಾವು ಸೈಜಸ್ ಏನು ಹಾಕೊಳ್ಳೋಕೆ ಹೋಗಿಲ್ಲ, ಯಾಕಂದರೆ ಎಲ್ಲ ಒಂದೇ ಸೈಜ್ ಥರ ಕಾಣ್ತಾ ಇದ್ದಾವೆ. ಆಬ್ವಿಯಸ್ಲಿ 0 to 3 months ಇದ್ದರೆ ನಿಮಗೆ ಸೈಜ್ ಕಮ್ಮಿ ಆಗುತ್ತೆ, ಈ ಕಂಪಾರ್ಟ್ಮೆಂಟ್ ಚಿಕ್ಕದಾಗಿರುತ್ತೆ. ರ್ಯಾಮ್ ಬಕ್ ನಿಮಗೆ 3, 4, 5 ಹೇಗೆ ಇಡ್ತಿರೋ ಅದ್ರ ತಕ್ಕಂತೆ ಅದರ ಸೈಜ್ ಜಾಸ್ತಿ ಬರುತ್ತೆ. ಸೊ ಕಂಪಾರ್ಟ್ಮೆಂಟ್ ಟೋಟಲ್ ಸೈಜ್ ಕಂಡುಹಿಡಿಯುವಾಗಲೇ ನೀವು ಕಂಪಾರ್ಟ್ಮೆಂಟ್ ಸೈಜು ಎಷ್ಟೆಷ್ಟು ಬರಬಹುದು ಅನ್ನೋದು ಲೆಕ್ಕ ಹಾಕ್ಕೊಳ್ಳಿ. ಆವಾಗ ನಿಮಗೆ ಒಳಗಡೆ ಕಂಪಾರ್ಟ್ಮೆಂಟ್ ಮಾಡೋಕ್ಕೂ ಈಸಿ ಆಗುತ್ತೆ, ಒಂದು ಸ್ಟ್ರೇಟ್ ಅವೇ ಡೈಮೆನ್ಷನ್ ಕೊಡ್ಬೋದು, ಮಾಡ್ಕೋಬೋದು. ಈಗ ಮರಿಗಳಿಗೆ ಪ್ಲೇ ಏರಿಯಾ ಅಂತ ಬೇಕು. ನಮ್ಮ ಈ ಶೆಡ್ ಆಯಿತು, ಎಕ್ಸಾಂಪಲ್ಗೆ ಇದು 1000 ಅಡಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಆಚೆ ಪ್ಲೇ ಏರಿಯಾ ನಮಗೆ ಅದರದ್ದು ಡಬಲ್ ಬೇಕು. ಪ್ಲೇ ಏರಿಯಾ ಇದು ನಮಗೆ 2x ಅಂದರೆ 2000 square feet ಬರುತ್ತೆ. ಆಮೇಲೆ ಇಲ್ಲಿ ಇಲ್ಲ ನಾವು ಆಚೆನೇ ಬಿಡೋಲ್ಲ ಅಥವಾ ವಾರಕ್ಕೆ ಒಂದೇ ಸಲ ಆಚೆ ಬಿಡ್ತೀವಿ, ನಮ್ಮ ಮರಿ ಹುಟ್ಟಿದಾಗಿಂದ ಶೆಡ್ ಒಳಗೆ ಇದೆ ಅಂದಿರೋರು ಸುಮಾರು ಜನ ನೋಡಿದ್ದೀವಿ. ಅದು ಅವ್ರವ್ರ ಸಾಕಾಣಿಕೆಯ ಸ್ಟೈಲ್ಗೆ ಹೊಂದ್ಕೊಂಡು ಹೋದರೆ ಅದು ಓಕೆ, ಅವ್ರವ್ರಿಗೆ ಬಿಟ್ಟಿದ್ದು. ಏನಂದರೆ ಲಾಜಿಕ್ ಸಿಂಪಲ್, ಪ್ಲೇ ಏರಿಯಾ ಇದ್ದರೆ ಆಡು ಅಥವಾ ಟಗರ್ಗಳು ಆಚೆ ಹೋಗಿ ಸ್ವಲ್ಪ ಹೊತ್ತು ಆಟಾಡಬೇಕು, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು. ಬೆಳಗಿನ ಟೈಮಲ್ಲಿ ಆಚೆ ಇದ್ದರೆ ವಿಟಾಮಿನ್ ಡಿ, ಸನ್ಲೈಟಿಂದ ವಿಟಾಮಿನ್ ಡಿ ಸಿಗುವಂಥದ್ದು ಅದು ಪೂರೈಕೆ ಆಗಲಿ ಅನ್ನೋದು ಒಂದು ಉದ್ದೇಶ. ಎಕ್ಸಸೈಸ್ ಮಾಡಬೇಕು. ಬಕ್ ಬ್ರೀಡರ್ ನಿಮಗೆ ಫ್ಯಾಟ್ ಪರ್ಸೆಂಟ್ ಸ್ವಲ್ಪ ಜಾಸ್ತಿ ಆದರೆ ಅದು ಬ್ರೀಡಿಂಗ್ ಅಥವಾ ಕ್ರಾಸಿಂಗ್ ಮಾಡುವಂಥ ಕ್ಷಮತೆಯನ್ನು ಕಳ್ಕೊಳ್ಳುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಪ್ಲೇ ಏರಿಯಾ ಅಂತ ಇದ್ದರೆ ಈಸಿಯಾಗಿ ಅವು ಓಡಾಡ್ಕೊಂಡು ಇರ್ತವೆ. ಸೊ ಪ್ಲೇ ಏರಿಯಾ ಇನ್ನೊಂದು ಕಾರಣಕ್ಕೆ ಬೇಕಾಗಬಹುದು. ಏನಕ್ಕೆ ಅಂದರೆ ಸೇ ಇದು ನಾವು ಈಸ್ಟ್ ವೆಸ್ಟ್ ಓರಿಯೆಂಟೇಷನ್ನ ನಾವು ಡಿಸೈಡ್ ಮಾಡ್ತೀವಿ, ಇಲ್ಲಿ ಎ ಶೇಪ್ ಫ್ರೇಮ್ ಬರಲ್ಲ. ಸೊ ಹಾಗಾಗಿ ನಾವು ಕೊಟ್ಟಿರೋ ಹೈಟ್ ತಕ್ಕಂತೆ ಶೆಡ್ ಒಳಗಡೆ ತಾಪಮಾನ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಗೋಟ್ ಅಥವಾ ಶೀಪು 37 to 38 degrees, ಗೋಟಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಶೀಪಲ್ಲಿ 36-37 ಲಾಸ್ಟ್, ಗೋಟಲ್ಲಿ 1-2 degrees ಎಕ್ಸ್ಟ್ರಾ ಅದು ಬೇರ್ ಮಾಡೋಕ್ಕೆ ಪಾಸಿಬಲ್ ಇದೆ. ಬಟ್ ಸೇ ನಮ್ಮದು 40 degrees ಬಂದುಬಿಡ್ತು, ಅಂಥ ಟೈಮಲ್ಲಿ ಏನು ಮಾಡ್ತೀವಿ? ಅಂಥ ಟೈಮಲ್ಲಿ ನೀವು ಶೆಡ್ ಕಟ್ಟುವಾಗ ಇದು ಯೋಚನೆ ಮಾಡ್ಕೋಬೇಕು, ಬಟ್ ಕಟ್ ಆಗಿದೆ ಆನಂತರ ಏನು ಮಾಡ್ತೀರಿ? ಸೊ ಅಂಥ ಟೈಮಲ್ಲಿ ಒಂದು ಸೊಲ್ಯೂಷನ್ ಏನಂದರೆ ಪ್ಲೇ ಏರಿಯಾದಲ್ಲಿ ನೀವು 2-4 ಮರಗಳು ಬೆಳೆಸ್ಕೊಂಡ್ರೆ ಅಥವಾ ಮರಗಳು ಆಲ್ರೆಡಿ ಇದ್ದರೆ
ಅದನ್ನೇ ಪ್ಲೇ ಏರಿಯಾಗಿ ಮಾಡ್ಕೋಬೋದು. ಆಯಿತು, ಓಕೆ, ಪ್ಲೇ ಏರಿಯಾದಲ್ಲಿ ನಾವು ಬೇರ್ ಲ್ಯಾಂಡಲ್ಲಿ, ಓಪನ್ ಲ್ಯಾಂಡಲ್ಲಿ ನಾವು ಶೆಡ್ ಕಟ್ಟಿದ್ದೀವಿ. ಅಂಥ ಸಂದರ್ಭದಲ್ಲಿ ಗಸಗಸೆ ಮರಗಳು ತುಂಬ ಫಾಸ್ಟಾಗಿ ಬೆಳೀತವೆ. ಒಂದು ಛತ್ರಿ ಆಕಾರದಲ್ಲಿ ಬೆಳೆಸ್ಕೊಂಡು ಅದನ್ನು ನೀವು ಶೆಡ್ ನಿರ್ಮಾಣ ಮಾಡಿಕೊಂಡ್ರೆ ಸೆಕೆಗಾಲದಲ್ಲಿ ನಿಮಗೆ ಈ ಶೆಡ್ ಒಳಗಡೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಸೇಮ್ ಈ ಪ್ಲೇ ಏರಿಯಾ ನಿಮಗೆ ಶೆಡೋ ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ನೀವು ಅಲ್ಲಿ ಬಿಟ್ಕೋಬೋದು ಮರಿಗಳನ್ನು. ಆಮೇಲೆ ಇಲ್ಲಿ ಹೇಗೆ ನಾವು ಕಂಪಾರ್ಟ್ಮೆಂಟ್ಸ್ ಮಾಡಿರ್ತೀವಿ ಅದೇ ರೀತಿಯಲ್ಲಿ ಪ್ಲೇ ಏರಿಯಾದಲ್ಲಿ ಕೂಡ ಕಂಪಾರ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ನಾವು ಒಟ್ಟಿಗೆ ಬಿಡ್ತೀವಿ ಏನು ತೊಂದರೆ ಇಲ್ಲ, ಓಕೆ, ಒಟ್ಟಿಗೆ ಬಿಡ್ಬೋದು, ದೊಡ್ಡ ವಿಚಾರ ಅಲ್ಲ. ನಾವು ಇರ್ತೀವಿ, ನಾವು ಕಂಟ್ರೋಲ್ ಮಾಡ್ತೀವಿ. ಕೆಲವೊಂದು ಚಿಕ್ಕ ಸಣ್ಣಪುಟ್ಟ ಸಮಸ್ಯೆ ಬರುತ್ತೆ, ಸಣ್ಣಪುಟ್ಟ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆ ಬರುವಂಥದ್ದು ಚಾನ್ಸಸ್ ಇರ್ತವೆ. ಆದರೆ ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋರಿಗೆ ಪ್ರಾಬ್ಲಮ್ ಏನಂದರೆ, ಪ್ರಾಕ್ಟಿಕಲಿ ಈ 3 ತಿಂಗಳ ಮತ್ತು 3 to 6 months ಮತ್ತು 6 to 12 months ನಿಮಗೆ 5.5 months ಇರುವಂಥದ್ದು ಮರಿ ಒಂದು ಎಕ್ಸಾಂಪಲ್ಗೆ ತೊಗೊಳ್ಳಿ, ಈ ಪ್ಲೇ ಏರಿಯಾದಲ್ಲಿ ಕಾಮನ್ ಆಗಿ ಓಡಾಡ್ತಾ ಇದ್ದರೆ ಅದು ಸಾಯಂಕಾಲ ಟೈಮ್ ವಾಪಸ್ ಶೆಡ್ಗೆ ಹಾಕಬೇಕು ಅಂದಾಗ ನೀವು ಇಲ್ಲಿಗೆ ಹಾಕಬೇಕೋ ಅಥವಾ ಇಲ್ಲಿಗೆ ಹಾಕಬೇಕು ಅಂತ ಗೊತ್ತಾಗಲ್ಲ. ನಿಮಗೆ ಕೆಲಸ ಜಾಸ್ತಿ, ಪ್ರತಿ ಸಲ ಹುಡುಕ್ತಾ ಕೂತ್ಕೋಬೇಕು. ಒಂದು 20 ಪೀಸ್ ಇದ್ದರೆ ಓಕೆ, ಮಕ ನೋಡಿ ಐಡೆಂಟಿಫೈ ಮಾಡ್ತೀರಿ, 50 ಪೀಸಿಗೂ ಐಡೆಂಟಿಫೈ ಮಾಡ್ತೀರಿ. ಬಟ್ ಒಂದು 150 ಸಾಕಬೇಕು ಅನ್ನೋ ಟೈಮಲ್ಲಿ ಈ ಪ್ರಾಕ್ಟಿಕಲಿ ಎಲ್ಲಿ ಬೇಕಾದ್ರೂ ಹೋಗಲಿ, ಅಡ್ಡಾಡಲಿ, ಓಡಾಡಲಿ, ಆಮೇಲೆ ಅದು ಅಲ್ಲಲ್ಲಿಗೆ ಹೋಗುತ್ತೆ ಅನ್ನೋದು ಅದು ಪ್ರಾಕ್ಟಿಕಲಿ ವರ್ಕ್ ಆಗೋಲ್ಲ. ಅದಕ್ಕಿಂತ ಬೆಟ್ರ್ ಏನಂದರೆ ನಿಮಗೆ ಕ್ವಾರಂಟೈನ್ಗೆ ಏನು ಬೇಕಿಲ್ಲ, ಟ್ರೇಡಿಂಗ್ ಇದಕ್ಕೂ ಏನು ಬೇಕಿಲ್ಲ, ಟ್ರೇಡಿಂಗಿಗೂ ಬೇಕಿಲ್ಲ. ಯೂಶ್ವಲಿ ಯಾಕಂದರೆ ಜಾಸ್ತಿ ದಿನ ಇಟ್ಕೊಳ್ಳಲ್ಲ, 1 ವಾರದಲ್ಲಿ 2 ವಾರದಲ್ಲಿ ಕೊಡ್ತಾರೆ. ಬೇಕು ಅಂದರೆ ಅದನ್ನು ಹಾಕೋಬಿಡಿ, ಏನು ತೊಂದರೆ ಇಲ್ಲ. ಇಲ್ಲಿ ಗೇಟ್ ಮಾಡ್ಕೊಂಡ್ರೆ ಬೇಕಾದರೆ ಇಲ್ಲಿ ಮರಿಗಳು ಜಾಸ್ತಿ ಆದಾಗ ಆ ಕಡೆ ನೀವು ಚೇಂಜಸ್ ಮಾಡ್ಕೋಬೋದು. ಬಟ್ ಏನಂದರೆ ಕಂಟ್ರೋಲ್ಡ್ ಒಂದು ಎನ್ವೈರನ್ಮೆಂಟ್ ಸಿಗುತ್ತೆ. ಇಲ್ಲಿಂದ ಮರಿ ಅಲ್ಲಿಗೆ ಹೋಗ್ಬಾರ್ದು, ಅಲ್ಲಿಂದ ಮರಿ ಇಲ್ಲಿಗೆ ಹೋಗ್ಬಾರ್ದು, ಆ ಥರ ನೀವು ಮಾಡ್ಕೋಬೋದು. ಪ್ಲೇ ಏರಿಯಾ ಯಾವ ಕಾರಣಕ್ಕೂ 2000 ಅಂದರೆ 1000 ಇದ್ದರೆ ನಿಮಗೆ 2x 2000 ಸ್ಕ್ವೇರ್ ಫೀಟ್ಗಿಂತ ಕಮ್ಮಿ ಇರಬಾರ್ದು, ಡಬಲ್ ಬೇಕು. ಇನ್ನೊಂದು ವಿಚಾರ ಏನಂದರೆ ನೀವು ಈ ಥರ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಸೇ 1000 ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 100 ಮರಿ ಸಾಕ್ಬೋದು. ಇಲ್ಲ, ನಾವು ಇನ್ನೂ ಜಾಸ್ತಿ ಸಾಕಬೇಕು, ಆವಾಗ ಈ ಉದ್ದ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ, ನಮ್ಮದು ಲ್ಯಾಂಡ್ದು ಲಿಮಿಟೇಷನ್ಸ್ ಇದೆ ಅನ್ನೋ ಟೈಮಲ್ಲಿ ನೀವು ಒಳಗಡೆ ಈ ಥರ ಮಾಡ್ಕೋಬೋದು. ಸೇ ಆವಾಗ ಎಕ್ಸಾಂಪಲ್ ನಿಮಗೆ ಈ ಥರ ಎಂಟ್ರಿ ಇರುತ್ತೆ, ಈ ಥರ ಬರ್ತಾರೆ. ಓಕೆ, ಸೊ ಆವಾಗ ಇದೊಂದು ಕಂಪಾರ್ಟ್ಮೆಂಟು, ಇದೊಂದು ಕಂಪಾರ್ಟ್ಮೆಂಟು. ಬಟ್ ಈ ಕಂಪಾರ್ಟ್ಮೆಂಟ್ ಮುಂಚೆ ಹೇಳ್ದಂಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವು ಪ್ಲೇ ಏರಿಯಾ, ಯಾಕಂದರೆ ಇದು ಗೋಡೆ ನಿಮ್ಮದು ಕ್ಲೋಸ್ ಆಗಿದೆ, ಇಲ್ಲಿ ಏನು ಓಪನ್ ಇಲ್ಲ, ಟೋಟಲ್ ಕ್ಲೋಸ್, ಮೇಲುಗಡೆ ಒಂದು 3 ಅಡಿ ಬಿಟ್ಟಿರ್ತೀರ ಗಾಳಿ ಆಡೋಕ್ಕೆ. ಸೊ ಇಲ್ಲಿ ಇರೋವಂಥ ಮರಿಗಳು ಪ್ಲೇ ಏರಿಯಾಗೆ ಹೋಗೋದು ಹೇಗೆ? ಪ್ಲೇ ಏರಿಯಾ ಇಲ್ಲೂ ಸಪ್ರೇಟ್ ಆಗಬೇಕು, ನಿಮಗೆ ಇಲ್ಲೂ ಸಪ್ರೇಟ್ ಆಗಬೇಕು. ಸೊ ಆವಾಗ ಒಂಚೂರು ಪಾರ್ಟಿಷನ್ ಮಾಡಿಕೊಂಡು ಈ ಮರಿಗಳಿಗೆ ಸೇಫ್ ಎಕ್ಸಾಂಪಲ್ ಇಲ್ಲಿಂದ ಜಾಗ ಬಿಡ್ತೀರಿ, ಇಲ್ಲಿಗೆ ಹೋಗುತ್ತೆ ಈ ಮರಿಗಳು, ಇಲ್ಲಿರುವಂಥ ಮರಿಗಳು. ಆಮೇಲೆ ಈ ಮರಿಗಳಿಗೆ ಇಲ್ಲಿ ಒಂದು ಗೇಟ್ ಹಾಕಿ, ಇಲ್ಲಿ ಒಂದು ಗೇಟ್ ಹಾಕಿ. ಓಕೆ, ಈ ಮರಿಗಳು ಇಲ್ಲಿಂದ ಇಲ್ಲಿಗೆ ಹೋಗಬೇಕು, ಈ ಥರ ಒಂದು ಆಲ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಅದೇ ಇಲ್ಲಿ ನೀವು ಈಸ್ಟ್ ವೆಸ್ಟ್ ಅಥವಾ ಲೆಫ್ಟ್ ರೈಟಲ್ಲಿ ನೀವು ಬಿಟ್ಕೋಬೋದು, ಎರಡು ಕಡೆ ನೀವು ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಈ ಫಾರ್ಮ್ಯಾಟಲ್ಲಿ ಇದು ಒಂದು ಲಿಮಿಟೇಷನ್, ಇದೇ ಒಂದು ಡಿಸ್ಅಡ್ವಾಂಟೇಜ್ ಈ ಓರಿಯೆಂಟೇಷನ್ದು. ಬಟ್ ಪಾಸಿಬಲ್, ಏನು ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ನಿಮಗೆ ನೀವು ಯಾವ ಥರ ಮಟೀರಿಯಲ್ ಹಾಕ್ತೀರೋ ಅದ್ರ ಮೇಲೆ ಹೋಗುತ್ತೆ. ಓಪನಿಂಗ್ ಕ್ಲೋಸಿಂಗ್ ಮಾಡ್ಕೊಳ್ಳೋ ಥರ ನೀವು ಇಟ್ಕೋಬೇಕಾಗತ್ತೆ ಇಲ್ಲಿ. ಸೊ ಇದು ಎಲ್ಲ ಕಡೆ ನೀವು ಮಾಡಬೇಕಾಗತ್ತೆ, ಎಲ್ಲ ಕಂಪಾರ್ಟ್ಮೆಂಟು ಹಾಗೇ ಇರುತ್ತೆ. ಇಲ್ಲಿದು ಇಲ್ಲಿಗೆ ಹೋಗುತ್ತೆ, ಈ ಐಟಮ್ ಇಲ್ಲಿಗೆ ಹೋಗುತ್ತೆ, ಆ ಥರ ಮಾಡ್ಕೊಳ್ಳಿ.